ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ತನಕ ಅಂದ್ರೆ ಅಲ್ಲಿ ತನಕನು ಬ್ರೇಕಿಂಗ್ ನ್ಯೂಸ್ ಬೇಕು ಅನ್ನೋ ಭ್ರಮೆಗೆ ಕಲಾವಿದರು ಬಂದ್ಬಿಟ್ಟು ಜನನು ಹಂಗೆ ಆ ಬ್ರೇಕಿಂಗ್ ನ್ಯೂಸ್ ಬೇಕು ಬೇಕು ಅನ್ನೋಂಗಿಲ್ಲ. ಹೆಂಗೆ ಸಾಮಾನ್ಯ ಒಂದು ಹಳ್ಳಿ ಮದುವೆ ಹಿಂಗೆ ಹೆಂಗೆ ಎಕ್ಸೈಟ್ ಆಗಿದೆ ಅದು ಗೊತ್ತಿಲ್ಲ. ನಾವು ಪ್ಲಾನ್ ಮಾಡಿದ್ದೆ ಹಂಗೆ ನೀವು ಎಲ್ಲಿ ಮಾಡ್ತೀರ ಅಲ್ಲಿ ಎಂಗೇಜ್ ಮಾಡಿ ಎಲ್ಲಿ ಮಾಡ್ತೀರ ಕೊಟ್ಟಿದ್ದೀನಿ. ಪ್ರಸಕ್ತ ನಾನು ಒಂದು ಭತ್ತ ತಗೊಂಡೆ 1900 ರೂಪಾಯಿ ನಾನು ತಗೊಂಡಿದ್ದೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀವಿ, ಸ್ಕಾಟ್ಲೆಂಡ್ ಹೋಗ್ತೀವಿ, ಅಲ್ಲ ನಿಮ್ಗೆ ಮಾಡಿದ್ರೆ ಮಾತ್ರ ಇದು ಅಂತಲ್ಲ. ನಮ್ಗೆ ಎಲ್ಲಿ ಮಾಡುದು ಆಗಲ್ಲ ನಮ್ಮ ಮಲಕುತ್ತೆ ಮಾಡ್ರಿಲ್ಲ ಸೇಫ್ ಆಗಿ ಕ್ಲೀನ್ ಆಗಿ ಸಮಾಧಾನ ಮಾಡಬೇಕಷ್ಟೇ. ಈ ಸ್ಕಾಟ್ಲೆಂಡ್ ಮಾಡೋದು ಏನಾಗ್ತದೆ, ಸ್ವಿಟ್ಜರ್ಲ್ಯಾಂಡ್ ಹೋಗೋ ಹುಡುಗ ಹುಡುಗಿ ನಿಮ್ಗೆ ಮಾಡೋದು ಏನೇ ಹೇಳಪ್ಪ ಅದೇನ್ ಮಾಡ್ತೀವಿ ಇಲ್ಲ ಮಾಡ್ಬೇಕು. ನಮ್ಗೆ ಎಷ್ಟೋ ಜನ ಸಣ್ಣ 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 ಪದೆ ಸಂಧಿ ಬಂದು ಮುಂದೆ 10x10 ರೂಮಲ್ಲಿ ಮಾಡಿ ಅವನ್ನೆಲ್ಲ ಪ್ರಥಮ ಅವ್ರು ಹಂಗಾದ್ರೆ ತುಂಬಾ ದಿನಗಳಿಂದ ನೋಡ್ತಾ ಬಂದಿದ್ದೀರಾ ಮೂಲಲ್ ಮಾಡೋದು ಸಂಧಿ ಪದೆ ಮಾಡೋದಿಲ್ಲ. ಅಲ್ಲ ಅಣ್ಣ ಗೊತ್ತಲ್ಲ ಅಣ್ಣ 140 ಕೋಟಿ ಜನಸಂಖ್ಯೆ ಇತ್ತು ಅಂದ್ರೆ ಅಂದ್ರೆ ಅದೇ ತರ ಅಣ್ಣ ನಂಗೆ ಹೇಳಕ್ ಕೇಳ್ಕೊಳ್ಳಿ ನಾನು ಹನಿಮೂನ್ದಲ್ಲೆಲ್ಲ ಹೋಗಲ್ಲ ಎಲ್ಲ ಇದ್ದೆ ಮಾಡ್ತೀವಪ್ಪ ಸಂಜೆ ಹನಿಮೂನ್ ಒಬ್ಬರೊಬ್ರು ಅಷ್ಟೇ ನೀವ್ ಅನ್ಕೊಂಡ ಇದಲ್ಲ ಇದನ್ನು ಬಿಡ್ತಿರ್ಲಿಲ್ಲ ಹನಿಮೂನ್ ಅಂದ್ರೆ ಅದಲ್ಲ ಅದು ಹನಿಮೂನ್ ಕರೆಕ್ಟ್ ಆಗಿ ಅರ್ಥ ಕೇಳ್ತೀನಿ. ಹನಿಮೂನ್ ಅಂದ್ರೆ ಒಂದು ಹುಡುಗ ಒಂದು ಹುಡುಗಿ ಅರ್ಥೈಸಿಕೊಳ್ಳುವ ಒಂದು ಸಮಯದ ಹನಿಮೂನ್ ಪೀರಿಯಡ್ ಅಂತ ಹೇಳಿ ಒಂದು ಸರ್ಕಾರ ಬರ್ತದೆ ಹೊಸ ಸರ್ಕಾರ ಮೊದಲು 3 ತಿಂಗಳು ಫ್ರೀ ಕೊಡ್ತಾರೆ ಜನ ಈಸಿಯಾಗಿ ಬಿಡ್ತಾರೆ ಮಾಧ್ಯಮನ ಜಾಸ್ತಿ ಕೆಟ್ಟದಾಗ ಬರೆಯಲ್ಲ ಯಾಕೆ ಹೇಳಿ ಇಟ್ಸ್ ಅ ಹನಿಮೂನ್ ಪೀರಿಯಡ್ ಬೊಂಬಾಯಿ ಸಿಎಂ ಆದ್ರು 3 ಮಂತ್ಸ್ನ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹನಿಮೂನ್ ಮಾಡ್ಕೊಳಕ್ಕಲ್ಲ ಬೊಂಬಾಯಿ ಹನಿಮೂನ್ ಮಾಡು ಅಂತಲ್ಲ ಅದು ಬೊಂಬಾಯಿ ಅಂತ ಏನ್ ಕೊಡ್ತಾರೆ ಅಂದ್ರೆ 3 ತಿಂಗಳು ಸುಸಜ್ಜಿತವಾಗಿ IAS ಆಫೀಸರು KAS ಆಫೀಸರು ಸರ್ಕಾರದ ಆಡಳಿತ